ರೈಲ್ವೆ ಸ್ಟೇಷನ್ಗೆ ನಡೆದುಕೊಂಡು ಹೋಗೋ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿರೋದು. ಕೇರಳಕ್ಕೆ ಹೊರಟಿರ್ತಾರೆ ಅಜಯ್ ವಾರಿಯರ್ ಅವರು. ಹೀಗಾಗಿ ರೈಲ್ವೆ ನಿಲ್ದಾಣದತ್ತ ಪ್ರಯಾಣ ಮಾಡ್ತಿದ್ದ ಸಂದರ್ಭದಲ್ಲಿ, ನಡೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ರಸ್ತೆ ಪಕ್ಕದ ಫುಟ್ಪಾತ್ನಲ್ಲಿ ಮ್ಯಾನ್ ಹೋಲ್, ಅದಕ್ಕೇನು ಲಿಡ್ ಹಾಕಿ ಕವರ್ ಮಾಡಿಡಬೇಕು ಸಾಮಾನ್ಯವಾಗಿ, ಅದು ಆಗದೇ ಇರೋ ಪರಿಣಾಮವಾಗಿ ಹಾಗೆ ಕತ್ತಲಿದ್ದ ಸಂದರ್ಭ ಆಗಿರೋದ್ರಿಂದಾಗಿ ಅವರು ಆ ಮ್ಯಾನ್ ಹೋಲ್ ಒಳಗೆ ಬಿದ್ದು ಗಾಯಕ್ಕೊಳಗಾಗಿದ್ದಾರೆ. ಇನ್ನು ಈ ಬಗ್ಗೆ ಖುದ್ದು ಅಜಯ್ ವಾರಿಯರ್ ಅವರು ನಮ್ಮ ಪ್ರತಿನಿಧಿ ಪ್ರಗತಿ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಬೇಜವಾಬ್ದಾರಿತನದಿಂದ ನಿತ್ಯ ಹಲವಾರು ಸಮಸ್ಯೆಗಳನ್ನ ನಾವು ಬೆಂಗಳೂರು ವ್ಯಾಪ್ತಿಯಲ್ಲಿ ಕೇಳ್ತಾನೆ ಇರ್ತೀವಿ. ಇದರಲ್ಲಿ ಜನಸಾಮಾನ್ಯರು ಕೂಡ ಹೊರತಾಗಿಲ್ಲ, ಸೆಲೆಬ್ರಿಟಿಗಳು ಕೂಡ ಮುಕ್ತವಾಗಿಲ್ಲ. ಈ ಬಗ್ಗೆ ತನ್ನ ನೋವನ್ನ ಫೇಸ್ಬುಕ್ನಲ್ಲಿ ಅಜಯ್ ವಾರಿಯರ್, ಸಿಂಗರ್ ಅಜಯ್ ವಾರಿಯರ್ ಅವರು ತಮಗಾಗಿರುವಂತಹ ಸಮಸ್ಯೆಯನ್ನು ಹಂಚಿಕೊಂಡಿದ್ದಾರೆ. ಅವ್ರಿಗೆ ಏನು ಸಮಸ್ಯೆ ಆಗಿತ್ತು, ಅದು ಏನು ಘಟನೆ ಅನ್ನೋದನ್ನು ಅವ್ರ ಹತ್ರನೇ ಮಾತಾಡಿ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಹಾಕುವಂತಹ ಪ್ರಯತ್ನ ಮಾಡ್ತೀವಿ. ಸರ್, ಮೊದಲನೇದಾಗಿ ನಿಮಗೆ ಏನು ಆ ದಿನ ಏನು ಘಟನೆ ಆಗಿತ್ತು, ಏನು ಸಮಸ್ಯೆ ಆಗಿತ್ತು? ಜೋರು ಮಳೆ ಇತ್ತು ಸಂಜೆ, ನಾನು ನಿನ್ನೇನು ಊರಿಗೆ ಹೊರಡಬೇಕು. ಸೊ ಜೋರು ಮಳೆಯಿಂದಾಗಿ ಯಾವುದು ಕ್ಯಾಬ್ಸ್ ಏನೂ ಸಿಕ್ಕಿಲ್ಲ, ಯಾಕಂದರೆ ರೈಲ್ವೆ ಸ್ಟೇಷನ್ ಹೋಗೋಕ್ಕೆ. ಹಾಗಾಗಿ ಸರಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಮೆಟ್ರೋ ತೊಗೊಂಡೋಗ್ಬಿಟ್ರೆ ಬೇಗ ಹೋಗ್ಬೋದಲ್ವಾ ಅಂತ ಸ್ವಲ್ಪ ಮಳೆ ಕಮ್ಮಿ ಆದಾಗ ಲಗೇಜ್ ತೊಗೊಂಡು ಮನೆಯಿಂದ ಒಂದು 500 ಮೀಟ್ರ್ ಅಷ್ಟೇ ಮೆಟ್ರೋಗೆ. ಸೊ ಹಾಗಾಗಿ ಮೆಟ್ರೋಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಇದೇ ಥರ ಒಂದು ಫುಟ್ಪಾತು, ಈ ಥರ ಸ್ಲ್ಯಾಬ್ಸ್ ಇದೆ, ಸಿಮೆಂಟ್ ಸ್ಲ್ಯಾಬ್ಸ್ ಇದೆ ದೊಡ್ಡ ದೊಡ್ಡದು, ಯಾಕೆ ನೀರು ಹರಿಯುವಂಥ ಇದರದು. ಸೊ ರೋಡಲ್ಲಿ ಸಿಕ್ಕಾಬಿಟ್ಟು ನೀರಿತ್ತು, ಹಾಗಾಗಿ ಫುಟ್ಪಾತ್ ತೊಗೊಂಡೆ. ಇನ್ನೇನು ಮೆಟ್ರೋ ಸ್ಟೇಷನ್ ಕಣ್ಣು ಮುಂದೆ ಕಾಣಿಸ್ತಾ ಇದೆ, ನಡೀತಾ ಇದೆ. ಸರ್ ಮತ್ತೆ ಮುಂದೆ ನೋಡ್ತೀನಿ, ನಾನು ನೀರು ಹೊರಡಿದ್ದೀನಿ. ಅಂದರೆ ಸ್ಲ್ಯಾಬ್ ಯಾರೋ ತೆಗೆದುಬಿಟ್ಟು ಏನೋ ಕ್ಲೀನಿಂಗ್ ಇರಬೇಕು, ತೆಗೆದುಬಿಟ್ಟು ವಾಪಸ್ ಬಹುಶಃ ಹಾಕಿಲ್ಲ. ಸೊ ನೀರು ಹರಿತಾ ಇದೆ, ಹಾಗಾಗಿ ನನಗೂ ಕಾಣಿಸಿಲ್ಲ ಅಲ್ಲಿ ಹಳ್ಳ ಇರೋದು, ಅಂದರೆ ಸ್ಲ್ಯಾಬ್ ಇಲ್ಲ ಅನ್ನೋದನ್ನು. ಓಪನ್ ಇತ್ತು, ಓಪನ್ ಸ್ಲ್ಯಾಬ್, ಸ್ಲ್ಯಾಬ್ ತೆಗೆದು ಅಲ್ಲಿ ಓಪನ್ ಇತ್ತು. ಸೊ ಫುಲ್ ಬಾಡಿ ಇಲ್ಲಿ ತನಕ ನೀರು ಹೊರಡಿದ್ದೆ ನಾನು. ಸದ್ಯ ಸೂಟ್ಕೇಸ್ ಕೈಯಲ್ಲಿದ್ದರಿಂದ ತಗೊಳಕೊಂಡ್ಬಿಡ್ತು ಮೇಲೆ, ಹಾಗಾಗಿ ತಪ್ಪಿಸ್ಕೊಂಡೆ. ಬಟ್ ಕಾಲ್ ಕೆಳಗಡೆ ಎಲ್ಲೋ ಹೊಡೆದು ಗಾಯ ಆಗಿ ಡೀಪ್ ಇಂಜುರಿ ಆಗಿ ಸ್ವಲ್ಪ ಸ್ಟಿಚಸ್ ಎಲ್ಲ ಆಯಿತು. ಸೊ ಎಲ್ಲೋ ಫ್ಯಾಮಿಲಿಗೆ ಸರ್ಪ್ರೈಸ್ ಕೊಡೋಣ ಅಂತ ಊರಿಗೆ ಹೊಟ್ಟವನ್ನು, ನನಗೆ ಸರ್ಪ್ರೈಸ್ ಆಗ್ಬಿಡ್ದು. ಯಾ, ಇದು ದೊಡ್ಡಕಲ್ಲ ಸಂದ್ರ ಮೆಟ್ರೋ ಸ್ಟೇಷನ್ ಹಿಂಭಾಗ, ಹೊಸ ಮಂತ್ರಿ ಮಾಲ್ ಆಗ್ತಾ ಇದಲ್ಲ ಅದರ ಸೈಡಲ್ಲಿ ಫುಟ್ಪಾತಲ್ಲಿ. ಸೊ ಏನೋ ದೇವರ ದೇವ್ರ ಕಾಪಾಡಿದ್ರು, ಅಟ್ಲೀಸ್ಟ್ ಫ್ರ್ಯಾಕ್ಚರ್ ಏನಾಗಿಲ್ಲ, ಬಟ್ ಸಿವಿಯರ್ ಕಟ್ ಆಯಿತು. ಹಿಂಗೂ ತಪ್ಪಿಸ್ಕೊಂಡು ಮೇಲೆ ಬಂದೆ, ತುಂಬ ಫೋರ್ಸ್ಫುಲ್ಲಿ ಹರಿತಾರು ನೀರು, ಅದು ಮಳೆ ಬೇರೆ ಜೋರಾಗಿತ್ತಲ್ವ ಹಾಗಾಗಿ. ಸೊ ಯಾರೋ ವಯಸ್ಸಾದವರು ಮಕ್ಕಳಾಗಿದ್ದರೆ ಏನಾಗ್ತಿತ್ತು ಏನೋ, ಅದಕ್ಕೆ ನಮ್ಮ ಬೇಸರ ಆಗಿ ಮತ್ತೆ ಸರಿ ಒಂದು ಪೋಸ್ಟ್ ಮಾಡಿ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಪೋಸ್ಟ್ ಹಾಕಿದ್ದೆ. ಸಂಬಂಧಪಟ್ಟ ಕನ್ಸರ್ನ್ ಅಫಿಷಿಯಲ್ಸ್ BBMPಯಿಂದ ಯಾರಾದರೂ ನಿಮ್ಮ ಜೊತೆ ಮಾತಾಡಿದಾರಾ, ಏನು ಹೇಳಿದರು, ನೀವು ಏನು ಹೇಳಿದ್ರಿ? ಥ್ಯಾಂಕ್ಸ್ ಟು ಆಲ್ ಯು ಮೀಡಿಯಾ ಪೀಪಲ್, ಬೆಳಗ್ಗಿಂದ ಹಲವಾರು ಮೀಡಿಯಾ ಚಾನಲ್ಸಲ್ಲಿ ಬಂದಿದೆ ಆ್ಯಂಡ್ ಸೋಷಿಯಲ್ ಮೀಡಿಯಲ್ಲಿ ನೋಡಿ, ಕಮಿಷನರು ಫೋನ್ ಮಾಡಿದರು, ಅದಲ್ಲದೆ BBMP ಅಧಿಕಾರಿಗಳು 4-5 ಕಾಲ್ಸ್ ಬಂತು. ಅವರು ಆಲ್ರೆಡಿ ಸ್ಪಾಟಲ್ಲೂ ಇದ್ದಾರೆ, ಕ್ಷಮೆ ಕೇಳಿದ್ದಾರೆ. ಅದಲ್ಲದೆ ಅದು ಯಾರು ಮಾಡಿದ್ದು ಏನು ಅಂತ ಏನು ಅಂತ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಬಟ್ ಸದ್ಯಕ್ಕಂತೂ ಅವರು ಆ ವರ್ಕಲ್ಲಿದ್ದಾರೆ ಟು ಕ್ಲೋಸ್ ಆಲ್ ದ ಇದು, ಯಾಕಂದರೆ ಒಂದಲ್ಲ ಇವತ್ತು ನಾನು ನಿನ್ನೆ ಆ್ಯಕ್ಚುಲಿ ನೋಡಿದಾಗ 4-5 ಇತ್ತು ಈ ಥರ ಸ್ಲ್ಯಾಬ್ಸ್ ತೆಗೆದಿಟ್ಟವರು. ಸೊ ಯಾರೋ ಕೆಲಸಕ್ಕೆ ಬಂದವರು ಒಂದು ವಾಪಸ್ ಹಾಕಿಲ್ಲ. ಸೊ ಅದನ್ನು ಅವರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಬಟ್ ಐವ್ ಗಾಟ್ ವೆರಿ ಗುಡ್ ರೆಸ್ಪಾನ್ಸ್ ಫ್ರಮ್ BBMP ಆ್ಯಕ್ಚುಲಿ ಹೇಳಕ್ಕೆ ಹೋದರೆ, ಆ್ಯಂಡ್ ಸಾರಿ ಕೇಳಿ ಅವರು ಕೆಲಸ ಆ್ಯಕ್ಚುಲಿ ಅದು ಕ್ಲೋಸ್ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ ಆಲ್ರೆಡಿ. ಕಾಲ್ ಬಂತು ಈಗ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ